ಕಾನು ಕಾನು ಜಿಂದಾಬಾದ್ ಐವತ್ತು ಬೃಹನಗರಕ್ಕೆ ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು, ಐಟಿಬಿಟಿ ಮಂತ್ರಿಗಳು ಮತ್ತು ಗುಲ್ಬರ್ಗ್ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಬಂದಿದ್ದಿಲ್ಲ. ನಾವು ಕೆಲವು ಸಮಸ್ಯೆಗಳು ಇಟ್ಟುಕೊಂಡು ಅವರಿಗೆ ಭೇಟಿ ಆಗ್ಬೇಕಂತ ಬಂದಿದ್ದೀವಿ. ಎಲ್ಲಿ ಕೋಟ್ನೂಡಿ ಡಿ ಮಠದ ಹತ್ತಿರದಲ್ಲಿ ಬಂದಿದ್ದೀವಿ. ಅಲ್ಲಿ ಸಿಟಿ ಒಳಗೆ ಜಾಸ್ತಿ ಜನಗಳು ಇರ್ತಾವೆ. ಅಲ್ಲಿ ಕೋಟ್ನೂಡಿ ಹತ್ರ ಒಂದ್ ಎರಡು ನಿಮಿಷ ಮಾತಾಡ್ಬೋದು ಅಂತೇಳಿ ನಮ್ಮ ಮಾನ್ಯ ಮಂತ್ರಿಗಳು ಏನಪ್ಪ ಅಂದ್ರೆ ಇಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ಅವರು. ಇದು ನಾವು ಖಂಡಿಸ್ತೀವಿ. ನಾವು ನಿಮ್ಮ ಜನಗಳು ಇದ್ದೀವಿ, ಈ ನಾಡಿನ ಪ್ರಜೆಗಳು ಇದ್ದೀವಿ. ಈ ನಾಡಿನ ಪ್ರಜೆಗಳು ಯಾಕೆ ರೋಡಿಗೆ ಬಂದಿದ್ದಾರೆ ಮತ್ತೆ ಯಾಕೆ ಅವ್ರು ನಿಂತು ಏನ್ ತ್ರಾಸ ಅಂತ ಕೇಳುವಂತ ಜವಾಬ್ದಾರಿ ನಿಮ್ದು ಇರ್ತಾರಲ್ಲಿ. ಯಾಕಂದ್ರೆ ಸರ್ಕಾರ ನಡೆಸೋರು ನೀವು ಇದ್ದೀರಿ, ನಿಮ್ಗೆ ನಮ್ಮ ಅಹವಾಲು ಹೇಳಕ್ ಬಂದಿದ್ವಿ ನಾವು. ಅದಕ್ಕೆ ಮಂತ್ರಿಗಳು ಏನಪ್ಪಾ ಅಂದ್ರೆ ಇಲ್ಲಿ ಬರದ್ ಬಿಟ್ಟು ಇಲ್ಲಿಂದ ರೂಟ್ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗೋದು ಇದು ಸರಿಯಲ್ಲ, ಠೀಕ್ ಬಾತ್ ನೈಯೆ. ಗುಲ್ಬರ್ಗದೊಳಗೆ ಅನೇಕ ಇನ್ಸಿಡೆಂಟ್ ಆರಂಭಿಸ್ತದವ. ದಲಿತ ಕುಪ್ಪರ್ ಹಮಲಾ ಹೊರೆ, ಮುಸಲ್ಮಾನ ಕುಪ್ಪರ್ ಹಮಲಾ ಹೊರೆ, ಅವರು ಮಂದಿರ್ ಮಸೀದ್ ಅವ್ರು ಮಸೀದ್ ತೋಡ್ರ. ಎರಡು ವರ್ಷ ಟೂ ಇಯರ್ಸ್ ಹಮನೆ ಜೋ ಗರೂರ್ ಬೀಕ ಗಾಂವ್ ಮೇ ಆ ಮಸೀದ್ ಕಮ್ ಮಸೂರ್ ಖಾನ ಜೊ ತೋಡ್ ಲಾಲೇತ ಕುಚ್ಚು ಹಿಂದೂ ಕೇ ನಾಮ್ ಸೆ ಹಿಂದೂ ಗುಂಡೆ ಲೋಗ ದಿನ ದಾಳೆ ತೋಡ್ ಲಾಲ್ ತೋಗರು. ಅಲ್ಲಿ ಯಾರು ಇಲ್ಲಲ್ಲಿ ಹಿಂದೂಗಳು, ಯಾರು ಇಲ್ಲಲ್ಲಿ ಅಲ್ಲಿ ಮುಸಲ್ಮಾನ ಯಾರು ಇಲ್ಲಲ್ಲಿ, ಖಾಲಿ ಇರೋಲ್ಲ ಹಿಂದೂಗಳಲ್ಲಿ. ಎರಡು ವರ್ಷ ಆಯ್ತು ಡಾಕ್ಯುಮೆಂಟ್ಸ್ ವರ್ಕ್ ಪ್ರಾಪರ್ಟಿ ಅದಾವು, ವರ್ಕ್ ಮನೆಗೆ ವರ್ಕ್ ಡಿಸ್ಟ್ರಿಕ್ಟ್ ಆಫೀಸರ್ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಆಯುಕ್ತರಿಗೆ ಡಿ ಸಿ ಪಿ ಅವರಿಗೆ ಎ ಸಿ ಪಿ ಅವರಿಗೆ ತಹಶೀಲ್ದಾರರಿಗೆ ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ತಾಲೂಕ್ ಪಂಚಾಯತ್ ಇಒ ಅವರಿಗೆ ಸಾಕಷ್ಟು ಬಾರಿ ಈ ಯಾರಪ್ಪ ವರ್ಕ್ ಆಫೀಸರ್ ಲೆಟರ್ ಬರ್ತಾರ ಅವರಿಗೆ. ಓ ಅಮಾರ ಜಾಗ ನಮ್ ಜಾಗದು ಬೇರೆಯವ್ರು ಕಬ್ಜಾ ಮಾಡ್ಕೊಂಡದ, ಆ ಜಾಗದೇನ್ ಪೂಜಾರಿಗಳದಾರ, ಜಾಗದೇನ್ ಅಧ್ಯಕ್ಷನ, ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಪೊಲೀಸ್ ಯೂಸ್ ಮಾಡಕತ್ತಾರೆ, ಕಂಟ್ರೋಲ್ ಮಾಡ್ಬೇಕಂತೇಳಿ ವರ್ಕ್ ಆಫೀಸರ್ ಲೆಟರ್ ಬರ್ತಾರ ಅವರಿಗೆ. ಎರಡು ವರ್ಷ ಇದ್ರೆ ನೋಡೋದ ನಾವು. ನಾವು ಡಿ ಸಿ ಮಾನ್ಯ ಜಿಲ್ಲಾಧಿಕಾರಿ ಮೂರು ಸಲ ಭೇಟಿ ಆಗಿದ್ವಿ, ಮೂರು ಸಲ ಜಿಲ್ಲಾಧಿಕಾರಿ ಭೇಟಿ ಆಗಿದ್ವಿ, ಎರಡು ಸಲ ಎ ಡಿ ಸಿ ಭೇಟಿ ಆಗಿದ್ವಿ, ಮೂರ್ ನಾಲ್ಕು ಸಲ ಪೊಲೀಸ್ ಆಯುಕ್ತರು ಭೇಟಿ ಆಗಿದ್ವಿ, ಡಿ ಸಿ ಪಿ ಭೇಟಿ ಆಗಿದ್ವಿ, ಎ ಸಿ ಪಿ ಸೈಡ್ ಎರಡು ಮೂರು ಸಲ ಮೀಟಿಂಗ್ ಮಾಡಿದ್ವಿ, ಎ ಸಿ ಪಿ ಅಂಡ್ ತಹಶೀಲ್ದಾರ್ ಗುಲ್ಬರ್ಗ, ಇಒ ಗುಲ್ಬರ್ಗ ಅಂಡ್ ಪಿ ಡಿ ಒ ಗರೂರ್ ಬಿ, ಹಿಂಗೆಲ್ಲ ಆಫೀಸ್ ಎಲ್ಲ ಜನ ಅಂಡ್ ವರ್ಕ್ ಆಫೀಸರ್ ಗುಲ್ಬರ್ಗ ಎಲ್ಲರೂ ಸೇರಿ ಮೊನ್ನೆ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಇವತ್ತು ನಾವು ಕಬ್ಜಿ ನಾವು ನಿಮ್ಗಲ್ಲಿ ಪೂಜೆ ಮಾಡಕ್ ಅವಕಾಶ ಕೊಡ್ತೀವಿ ಅಲ್ಲಿ ಮಾಡ್ಕೊಂತ ಹೇಳ್ಕೊಂಡು ಬರೇ ದಿರುವ ಹಾಕುವಂತ ಕೆಲಸ ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊತಿರುವ ಮತ್ತೆ ಇನ್ಚಾರ್ಜ್ ಮಿನಿಸ್ಟರ್ ಏನ್ ಮಾಡ್ಕೊತಿರಲಿ ಅಲ್ಲಿ. ಇದ್ರೊಳಗ ಪರಸರಾಮ್ ಸತ್ತನು, ನಮ್ ಪಿ ಎಸ್ ಐ ಒಬ್ಬ ದಲಿತ ಪಿ ಎಸ್ ಐ ಸತ್ರು, ನಿಮ್ಮಲ್ಲಿ ಡಿ ಎಸ್ ಸಿ ಸಂಬಂಧಪಟ್ಟ ಆಫೀಸರ್ ಇಲ್ಲಿ ಗುಲ್ಬರ್ಗ ಕುಂತದ್ರಲ್ಲಿ ಲೋಬೋ ಸಾವ್ ಅಂತ ಹೇಳಿಕೆ ನಂಬರ್ ಕರೆಕ್ಟ್ ಅಂತ ಎಲ್ಲ ಮಾತಾಡ್ತಾರ. ನಿಮ್ ಕಾರನ್ನ ತಿರುಗಾಕತ್ತಾರ ಲೋಬೋ, ಏನ್ ಮಾಡ್ಕೆ ಎದಕ್ಕೆ ಇಟ್ಕೊಂಡ್ರೆ ಅವನಿಗಿಲ್ಲಿ ಏನ್ ಮಾಡ್ರ ಲೋಬೋ. ಅಲ್ಲಿ ಮೂವತ್ತು ಲಕ್ಷ ಬ್ರೈಬ್ ಕೇಳುವಂತ ಪಿ ಎಸ್ ಐ ಅಲ್ಲಿಗೆ ಸರ ಅಲ್ಲಿ ಯಾರು ಈ ಡಿ ಎಸ್ ಸಿ ಕೇಳಿದ್ರೆ ಯಾವ್ದು ರೊಕ್ಕ ತೊಗೊಳಕಾಗ್ತದಲ್ಲಿ ಎಮ್ ಎಲ್ ಎ ಡೈರೆಕ್ಟ್ ತೊಗೊಳಕಾಗ್ತದಲ್ಲಿ. ಇದೆಲ್ಲ ಪೂರ ಭ್ರಷ್ಟಾಚಾರ ಗುಲ್ಬರ್ಗ ತುಂಬ ತುಳಿಬೇಕಂತದ. ನಾವು ಕೊಟ್ಟದ ಮನವಿಗಳು ಸಂಬಂಧಪಟ್ಟಿಲ್ಲ. ನೀವು ಕಳೆದಿರುವಾಗ ಮೊರಂ ಟೈಮ್ ನಾವು ಇದೇ ಗುಲ್ಬರ್ಗ ಸ್ಟ್ರೈಕ್ ಮಾಡ್ತಾ ನಿಮ್ಗೆ ಪೂರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ ಜೊತೆ ಮಾತಾಡಿದ್ರಿ, ಅಮ್ಮ ಮೀಟಿಂಗ್ ಕರೆಂಗೆ ಅಂತ ಹೇಳಿದ್ರಿ. 18 ತಾರೀಕು ಏನೇ ಕಂಡೀಷನ್ ಅಲ್ಲಿ ನಿಮ್ದು ನಾವು ಸರ್ವೆ ಮಾಡ್ಕೊಂಡು ನಿಮ್ಗೆ ಜಾಗ ಕೊಡ್ತೀರ ಅಂತ ಹೇಳಿದ್ರಿ. 18 ತಾರೀಕು ಆಯ್ತು, ಯಾವ ಆಫೀಸರ್ ಧ್ವನಿ ಎತ್ತಲು ತಯಾರಲ್ಲ. ಇದು ವಿರೋಧ ಮಾಡ್ಕೊಂಡ್ರಿ. ನಾವು ಏನಪ್ಪ ಅಂದ್ರ ಈಗ ಏನೇ ಆಗ್ಲಿ ಅಂತ ತಿಳ್ಕೊಂಡು ನಮ್ಮ ಮಂತ್ರಿಗಳು ನಮ್ಮ ಸರ್ಕಾರನ ಬದಿಗಿಟ್ಟು ಈ ಏನ್ ಈ ಸಮಾಜದೊಳಗೆ ಅನ್ಯಾಯ ಮಾಡ್ಕತ್ತಾರ, ಗುಂಡಾಗಿರಿ ಮಾಡ್ಕತ್ತಾರಲ್ಲ, ಸುಳ್ಳು ಕೇಸ್ ಆಗಿ ಅಲ್ಲಿಂದ ಏನ್ ಜನಗಳಲ್ಲಿ ಗರೂರ್ ಬೀದರ್ ಸುಳ್ಳು ಕೇಸ್ ಆಗಿದ್ರಿ, ಅಲ್ಲಿಗೆ ಸುಳ್ಳು ಕೇಸ್ ಆಗಿದ್ರೆ ಅಲ್ಲಿ ಎ ಸಿ ಪಿ ನಾವು ಮಾತಾಡ್ತೀವಿ ಸಬ್ ಅರ್ಬಂದವರಿಗೆ ಅಂದ್ರೆ ಕೇಸ್ ರೈಟ್ ಒನ್ ಎರಡು ಸಾವಿರ ಕೇಸ್ ರೈಟ್ ಮಾಡ್ತೀರಿ, ಏನ್ ಗುಂಡಾಗಿರಿ ಮಾಡ್ಬೇಕಾಗಿತ್ತು ನಾವು ನಿಮ್ ಓಟ್ ಹಾಕ್ದ್ರ ಮ್ಯಾಗ. ಏ ಇಶ್ಯೂ ಲೇಕೆ ಹಮ್ನೆ ಬಾತ್ ಕರ್ನಾಕಲೆ ಹಮಾರ ಮಂತ್ರಿ ಸಾಹಬ್ಗೆ ಸಾಮ್ನೆ ಹಮ್ ಆಯತೆ ಮಂತ್ರಿ ಜೀ ತೋ ಕೈ ದೂಸರ ರೂಟ್ ಬರ್ಗೆ ಕ್ಯೂಗೆ ಪತಾ ನೀ ಹಮೇ ನೀ ಛೋಡೇಂಗೆ ಹಮ್ ಗುಲ್ಬರ್ಗ ಛೋಡ್ ಕರ್ತು ನೀ ಜಾತೆ ಸಾಹಬ್ ಛೋಡ್ ಕರ್ತು ನೀ ಜಾತೆ ಸಾಹಬ್ ಹಮ್ನೆ ಓಟ್ ದಾರೆ ಸಾಹಬ್ಕೋ ಹಮ್ನೆ ಮಂತ್ರಿ ಬನವಾಯ ಸಾಹಬ್ಕೆ ಲೇ ಡೇ ಅಂಡ್ ನೈಟ್ ಕಾಮ್ ಕೆ ಏ ದಲಿತ ಮುಸಲ್ಮಾನ ಸಾಹಬ್ ಕೋಯ್ ಉಪ್ಪರ್ ಸೆ ಬಂದ್ ಬಂದ್ ಕರ್ನೆ ಯಾ ಮಂತ್ರಿ ಕಿತ್ನೆ ದಿನ ಭಾಗ್ಯ ಹೋಗಿ ಸಾಹಬ್ ಶಾಮ್ ಕೂತ ಆದೇ ರಾತ್ ಕೂತ ಆದೇ ಪಂದ್ರಾಗ್ ವಹಿಸ್ ಕಪ್ಪು ಬಾರ್ಡ್ ಪ್ರದರ್ಶನ ಮಾಡಕ್ಕೆ ನಾವ್ ಇಲ್ಲಿ ಬಂದಿದೀವಿ. ನಾವ್ ಏನ್ ಹೇಳಿದೀವಿ ನಿಮ್ಮ ಪೊಲೀಸ್ ಆಫೀಸರು
ನಿಮ್ಮ ಪೊಲೀಸ್ ಆಫೀಸರ್ ನಾಲ್ಗಿನ ಪೊಲೀಸ್ ಆಫೀಸರ್ ನಿಯತ್ ನೇ ನಿಮ್ ಪೊಲೀಸ್ ಡಿ ಸಿ ಮಿಲ್ಲಗೆ ಡಿ ಸಿ ನೈ ಮಿಲ್ತಾನೆ ಒಂದೊಂದ್ ವೀಕ್ ಡಿ ಸಿಗೆ ಆ ಡಿ ಸಿ ಆಫೀಸರ್ ಚಕ್ಕರ್ ಕಾಟಿಗೆ ಆಯಾಮ್ಲೆ ಡಿ ಸಿ ಡಿ ಸಿ ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ಎ ಸಿ ಪಿ ಅವ್ರ ಗಮನಕ್ಕೆ ತಂದೀವಿ ಎ ಡಿ ಸಿ ಅವ್ರ ಗಮನಕ್ಕೆ ತಂದೀವಿ ತಹಸೀಲ್ದಾರ್ ಸಂಘ ಮಾತಾಡಿದೀವಿ ಮತ್ತೆ ಅರ್ಧ ಗಂಟೆ ಹೇಳಬೇಕು ಇವರಿಗೆ ನಿರ್ಲಕ್ಷ್ಯ ಮಾಡ್ಕಂತ ಮಂತ್ರಿ ಕೇಳಬೇಕಲ್ಲ ಅವ್ರಿಗೆ ಯಾಕೆ ಎಷ್ಟು ನಿರ್ಲಕ್ಷ್ಯ ಮಾಡ್ತಾಳೆ ಏನ್ ದಲಿತ ಮುಸ್ಲಿಮ ಡಿ ಸಿ ತಗೊಂಡ್ಬಿಟ್ರಿ ಖಾಲಿ ಲಿಂಗ ತರ್ಬಿಡ್ತೀನಿವಲ್ಲ ಇದು ನಮಗಿದ್ದುದಲ್ಲಿ ಗರುಡ ಬೀದ ಏನಪ್ಪಾ ಹಸೂರ್ ಖಾನ ಮಸೀದ್ ಖಾನ್ ಹಸೂರ್ ಖಾನ್ ಹೊಡೆದಲ್ಲ ಆ ಹೊಡೆದ್ರ ಮೇಲೆ ಎಕ್ಷನ್ ಆಗ್ಬೇಕು ಅದು ಬರ್ಬೇಕು ಬರ್ಬೇಕಲ್ಲಿ 15 ತಾರೀಕು ಬರ್ಬೇಕು ಹಸೂರ್ ಖಾನ್ ನಮ್ಮ ನಮ್ಮ ಅಲ್ಲಿ ಅಲ್ಲಿ ಮಹೇಶ್ ಮುತ್ತೆ ಅಂತಾನ ಅಲ್ಲಿ ನಮ್ ಸೈಯದ್ ಸಾಬನ್ ತರ ಅಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು ಹೊಡೆದ ಯಾವ ಮಕ್ಕಳು ಗುರುತಿಸ್ಬೇಕು ಅವ್ರ ಸದಸ್ಯ ಅಂತ ಕೆಲಸ ಮಾಡ್ಬೇಕು ಸರ್ಕಾರವರು ವಿಷಯಗಳಂದ್ರೆ ಮೇನ್ ನಮ್ದು ಮಹಾನಗರ ಪಾಲಿಕೆ ಒಳಗ ಪೌರ ಕಾರ್ಮಿಕ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿ ಇದೇ ಪ್ರಿಯಾಂಕ ಸಾಹು ನಮ್ಗೆ ಹೋದ ವರ್ಷ ಇದೇ ದಿನದಾಗ ನಮ್ಮ 15 ಆಗಸ್ಟ್ 17ಕ್ಕ ನಾವು ನೇಮಕಾತಿ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ಏನ್ ಮಾಡಿದ್ರು ಏನ್ ಮಾಡಿದ್ರಿ ಮಂತ್ರಿಜಿ ಮಂತ್ರಿಗಳು ಹೇಳೋ ಮತ್ತೆ ಬೇರೆ ಮಾತಾಡೋದಾಗ ಡಿ ಸಿ ಗುಲ್ಬರ್ಗ ಡಿ ಸಿ ಸಾಗರ್ 3-4 ಸಲ ಮೀಟಿಂಗ್ ಹೇಳ್ತಾ ನಮಗ ಏನ್ ಮಾಡೋದು ಮಂತ್ರಿಗಳು ರೈಟಿಂಗ್ ನಾವು ಕೊಟ್ಟರು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಆಯುಕ್ತ ಕಮಿಷನರ್ ರೈಟಿಂಗ್ ಕೊಡ್ತೀವಿ ನಮ್ಗೆ ವಿದಿನ್ ಮಂತ್ರಿ ಒಳಗ ವಿದಿನ್ ತಿಂಗಳ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ 17 ತಾರೀಕಿಗೆ ಮುಖ್ಯಮಂತ್ರಿ ಗುಲ್ಬರ್ಗ ಬರ್ಲಾಗತ್ತಿದ್ರು ಗೆಲುವು ಮಾಡ್ತು ಗುಲ್ಬರ್ಗ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಅಂದಾಗ ನೀವು ಬರ ಕೊಡ್ರಿ ನಮಗ ಅಕ್ಟೋಬರ್ ಒಂದು ತಿಂಗಳ ಒಳಗೆ ನಿಮ್ಗೆ ಏನಪ್ಪಾ ಒಟ್ಟು 130-134 ಜನಕ್ಕೆ ನಾವು ಸೆಲೆಕ್ಷನ್ ಲಿಸ್ಟ್ ಆರ್ಡರ್ ಕೊಡ್ತೀವಿ ನಮಗೆ ಏನ್ ಮಾಡಿದ್ರಿ ನಾಲ್ಕೇ ಅದ ನಿಮ್ ಸರ್ಕಾರದವರಿಗೆ ನಾಕಾಮಿ ಸರ್ಕಾರದ ಬೇಜವಾಬ್ದಾರಿ ಸರ್ಕಾರದ ಅಸಮರ್ಥತೆ ಸರ್ಕಾರದ ವಿಫಲತೆ ನಾವು ತೋರಿಸೋ ಈ ನಾಡಿನ ಜನರಿಗೆ ತೋರಿಸೋ ಪ್ರಯತ್ನ ಮಾಡ್ಕೊತೀವಿ ಮಹಾನಗರ ಪಾಲಿಕೆ ಎನ್ಕ್ವೈರಿ ಆಗದ 2018 ನಡೋದ್ರಾಗ 2018 ಕಾಲ ಹೊಡ್ರದ 2021 ಏನಪ್ಪಾ ಲಿಸ್ಟ್ ಹಾಕ್ತಾರೆ 21 ಇಲ್ಲಿ ತನಕ ಉದ್ದಿರ್ಲಿಕ್ಕತ್ತಾರಲ್ಲ ಇಬ್ಬಿಬ್ಬರು ಐ ಎಸ್ ಆಫೀಸರ್ ಡಿ ಸಿ ಓಬಿ ಪೊಲೀಸ್ ಕಮಿಷನರ್ ಯಾರು ಮಹಾನಗರ ಪಾಲಿಕೆ ಆಯುಕ್ತ ಅದಕ್ಕೆ ಅಂಡರ್ ಸಾಕಿರ್ತಾರೆ ಒಂದು ಕಮಿಟಿ ಟೀಮ್ ಒಂದು ಟೀಮ್ ನಿಮ್ ಒಂದ್ 100 ಬಂದಿದ್ರು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೇಕು ಎಷ್ಟು ವರ್ಷ ಬೇಕಾದ್ರು ನಿಮ್ಗೆ ಅದ ಮನ ಮಾಡಿದ್ರು ನಿಮ್ಗೆ ಸರ್ಕಾರ ಪೇಮೆಂಟ್ ಕೊಡಲ್ಲ ನಿಮ್ಗೆ ಏನ್ ಮಾಡ್ಕತ್ತ ಹಬ್ಬ ಚಂದ್ರು ಇವ್ರು ಯಾರು ಕೇಳೋಲ್ಲ ಯಾರು ಕೇಳೋದು ನಾವು ಕೇಳ್ಬೇಕಲ್ಲ ಮಂತ್ರಿ ಕೇಳ್ಬೇಕಲ್ಲ ಮಂತ್ರಿ ನಮ್ಮ ಮಾತು ಕೇಳ್ಬೇಕಲ್ಲ ಮಂತ್ರಿಜಿ ಡರ್ಗೆ ಸಾ ಮುಜಲ್ ಆಗ್ತಾ ಮಂತ್ರಿ ಸಾಹ್ ಡರ್ಗೆ ಓ ಸೋಚನಾ ಮಂತ್ರಿಜಿ ಮೇರೆ ಲೋಗ ಮೇರೆ ಟೀಮ್ ಮೇರೆ ಗಾಂವಕ್ಕೆ ಮೇರೆ ಗುಲ್ಬರ್ಗಿ ಲೋಗ ಮೇರೆ ವೋಟರ್ಸ್ ಮೇರೆ ಸಿಟಿಸನ್ ಅಂತ ಬರ್ಬೇಕಾಗಿತ್ತು ನಮ್ಮಲ್ಲಿ ಕುಮಾರಸ್ವಾಮಿ ಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ನಾವುಗಳು ಇದೇ ಸರ್ಕಾರ ದಲಿತ ವಿರೋಧ ನೀತಿ ಖಂಡಿಸಿ ನಾವು ಅಂಬೇಡ್ಕರ್ ಸರ್ಕಲ್ ಹತ್ರ ಸ್ಟ್ರೈಕ್ ಮಾಡೋದು ಸ್ವತಃ ಕುಮಾರಸ್ವಾಮಿ ಗಾಡಿ ನಿಂದಿರಿಸಿ ಬಂದು ಅಮರ ಸತ್ ಬಾಕಿ ಐ ಬಿ ಮೀಟಿಂಗ್ ಗುಲ ಅವ್ರು 24 ವಿದಿನ್ 24 ಅವರು ಕುಮಾರಸ್ವಾಮಿ ಆರ್ಡರ್ ಬಿ ಕೇತ ಇದ್ದು ಕೇತೆ ಆರ್ಡರ್ ಕರೋಕೆ ನಮ್ಗೆ ಫೋನ್ ಕರೆಗೆ ಬೋಲಕ್ಕೆ ನಮ್ದು ದೋ ಹೋಗಬೇಕು ಪ್ರಧಾನ ಮಂತ್ರಿ ಯಾಕೆ ಮಾಡ್ಬೇಕು ನಮ್ಗೆ ತ್ರಾಸ ಆಗಲ್ಲ ನಿಮ್ ಸಲ ಎಷ್ಟು ಕಷ್ಟಪಟ್ಟಿವಿ ನಾವು ಮುಸಲ್ಮಾನ್ ಕಷ್ಟಪಟ್ಟು ನಿಮ್ ಸಲವಾಗಿ ಮುಸಲ್ಮಾನ್ ಒಡೆಯ ನಿಮ್ ಸಲವಾಗಿ ಎಂಎಲ್ಎ ಅವ್ರ ಪರ ಇದ್ದಿರ್ತಾರ ಮಂತ್ರಿಗಳು ಅವ್ರ ಪರ ಇದ್ದಿರ್ತಾರ ಗರೀಬರ ಪರ ಯಾವ ಇದ್ದಿರ್ತಾರಲ್ಲಿ ಯಾರು ಕೇಳ್ಬೇಕಂದ್ರ ಯಾರು ಕೇಳ್ಕೊಂಡು ಪೊಲೀಸರ ಬಾಬ ಎಷ್ಟು ಗರೀಬರ ಕೇಸ್ ಮಾಡಿದ್ರು ಮಂತ್ರಿಗೆ ಹೇಳ ಮತ್ತೆ ಯಾರು ಹೇಳ್ಬೇಕು ನಾವು ಇದ್ರೊಳಗೆ ಇದಕ್ಕಾಗಿ ನಾವು ಏನಪ್ಪಂದ್ರ ಇಲ್ಲಿ ಬಂದಿದೀವಿ ನೋಡ್ತೀವಿ ಈಗ ಸಿಕ್ತಾರ ಸೈ ಸಿಕ್ಕರು ಸರಿ ಸಂಜೆ ಕಡೆ ಟ್ರೈ ಮಾಡ್ತೀವಿ ನಾಳೆ ಟ್ರೈ ಮಾಡ್ತೀವಿ ಆಗಸ್ಟ್ 14 ಯಾವ ಮಗ ಬಂದ್ರು ಕೂಡ ಕೊಡೋಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಇದ್ರೊಳಗ ಆ ಸ್ಟೇಡಿಯಂ ಘುಸ್ಕೆ ಹಮ್ಮೆ ಕಪ್ಪ ಮಾಡ ಪ್ರದರ್ಶನ ಮಾಡೋರ್ತೀವಿ ನಾವು ಏನೇ ಯಾವ ಕಂಡೀಷನ್ ಯಾವ ಮಗಂದು ಬಂದ್ರು ಬಿಡಕ್ ಸಾಧ್ಯ ಇಲ್ಲ ಮಾಡ್ತೇವೆ ಸರ್